ನಾದಿನ ಉಪರ ಯಕ್ಷೋತ್ತಾನ ಟ್ರಸ್ಟ್ ಕಡೆಯಿಂದ ನಿಮ್ಮ ಯಕ್ಷ ಜೀವನದ ಅನುಭವಗಳನ್ನ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಓಕೆ ಸರ್, ಮೊದಲನೇದಾಗಿ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಸುದೀರ್ಘ ಅನುಭವದಲ್ಲಿ ಸುಮಾರು ಪ್ರಸಂಗಗಳಲ್ಲಿ ನೀವು ಮೊದಲೇ ವಾದಕರಾಗಿದ್ರಿ. ಸೊ ಇಷ್ಟು ವರ್ಷಗಳಲ್ಲಿ ಮದುವೆ ನುಡಿಸಿರುವಂತಹ ಅಥವಾ ಬಹಳ ನೆನೆಸ್ಕೊಳ್ಳುವಂತಹ ಮರೆಯಲಾಗದ ಪ್ರಸಂಗ ಮತ್ತೆ ಸನ್ನಿವೇಶದ ಬಗ್ಗೆ ಹಂಚಿಕೊಳ್ಳೋದಾದ್ರೆ ಯಾವುದು ಸರ್? ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನದು ಒಂದು 5 ದಶಕಗಳ ಕಾಲದ ತಿರುಗಾಟ. ಓಕೆ, ನಾನು ಹಲವಾರು ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೇನೆ. ತಿಂಕುತಿಟ್ಟಿನ ಬಹುತೇಕ ಭಾಗವತರು, ಎಲ್ಲಾ ಭಾಗವತರುಗಳಿಗೆ ನಾನು ಭಾಗವಹಿಸಿದ್ದೇನೆ. ಅವರಿಂದ ಹೆಚ್ಚಿಗೆ ಪಡೆದವ ಹಿರಿಯರಾದ ಈಗ ಮುದ್ದಿನವರು, ಹಿರಿಯರಾದ ಅಗದಿ ಶ್ರೀನಿವಾಸ ಭಾಗವತರು, ಮಂಡ್ಯ ಭಾಗವತರು, ಕುಂಡಕ್ಕೆ ಭಾಗವತರು, ಕಡತೋಕಾಲವರು, ಉಟ್ಟಿಗೆ ಜೋಯಿಸರು, ರಾಮಕೃಷ್ಣ ಜೋಯಿಸರು, ಎಲ್ಲರಿಗೂ ನಾನು ಚೆನ್ನ ಮತ್ತೆ ಬಾರಿಸಿದ್ದೇನೆ. ಈಗಿನ ಯುವ ಭಾಗವತರುಗಳಲ್ಲಿ, ಈಗಂದ್ರೆ ಈಗ ಇರುವ ಸೀನಿಯರ್ ಭಾಗವತರುಗಳಲ್ಲಿ ಉಟ್ಟಿಗೆ ರಘುರಾಮಹಳ್ಳರು, ಹಿರಿಯ ಗಣಪತಿ ಶಾಸ್ತ್ರಿಗಳು, ಪದ್ಯಾನ ಗಣಪತಿ ಭಟ್ಟು ಇವರ ಜೊತೆ ಬಯಸಿದ್ದೇನೆ. ಆ ಅನುಭವ ಇದೆ ನನಗೆ. ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತನೇ ಸರ್ವಶ್ರೇಷ್ಠ, ಅದಕ್ಕಾಗಿ ಅವನನ್ನೇ ಒಂದನೇ ವೇಷಧಾರಿ ಎಂದು ಹೇಳ್ತಾರೆ. ಭಾಗವತನು ಒಳ್ಳೆ ನಿರ್ದೇಶಕನೂ ಆಗಿರಬೇಕು, ಆತನಿಗೆ ಸಮಗ್ರ ಅನುಭವ ಇರಬೇಕು. ಹಿನ್ನೆಲೆಯಲ್ಲಿ ರಂಗದಲ್ಲಿ ಸ್ವಾತಂತ್ರ್ಯ, ನಮಗೆ ವೈಯಕ್ತಿಕ ಹಿಮ್ಮೇಳದವರಿಗೆ ಸ್ವಾತಂತ್ರ್ಯ ಇಲ್ಲ, ಹಾಗೆಂದು ಜವಾಬ್ದಾರಿ ಇದೆ ಖಂಡಿತ. ಪದ್ಯದ ಲಯ ಮತ್ತು ಭಾವನೆಯನ್ನು ಮೀರಿ ಕೆಂಡೆ ಮದುವೆಯವರನ್ನು ಉಳಿಸುವರು. ಭಾಗವತರ ಮನೋಧರ್ಮವನ್ನು ಅರಿತು ನಮ್ಮ ಮನೋಧರ್ಮವನ್ನು ಅದಕ್ಕೆ ಹೊಂದಿಸಿ ನಾವು ನುಡಿಸುವುದೇ ಅದು ನಮ್ಮ ಹಿಮ್ಮೇಳದವರ ಒಂದು ಕೆಪಾಸಿಟಿ. ಸರ್, ಹಾಗಾದ್ರೆ ಈಗ ಪೌರಾಣಿಕ ಪ್ರಸಂಗ ಇರ್ಬೋದು, ಯಾವುದೇ ಪ್ರಸಂಗಗಳಲ್ಲಿ ನೀವು ಮರೆಯಲಾಗದೆ ಇರುವಂತಹ ಒಂದು ಸಂದರ್ಭ, ಪ್ರಸಂಗ, ಸನ್ನಿವೇಶಗಳನ್ನ ನೆನಪಿಸಿಕೊಳ್ಳೋದಾದ್ರೆ ಯಾವುದು? ಅದೀಗ ಪುರಾಣ ಪ್ರಸಂಗದಲ್ಲಿ ಈಗ ಉದಾಹರಣೆಗೆ ಈಗ ದುಶ್ಯಾಸನ ಮಧ್ಯೆ ಪ್ರಸಂಗ, ಈ ಪ್ರಸಂಗದಲ್ಲೆಲ್ಲ ಈಗ ಯಾರಿಂದಲೂ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅದು ಈಗ ಆಗುವುದೇ ಕಡಿಮೆ, ಹೊಸ ಭಾಗವತರುಗಳಿಗಂತೂ ಸಾಧ್ಯವೇ ಇಲ್ಲ. ಹಿಂದಿನ ಕಾಲದಲ್ಲಿ ಅದರದ್ದೇ ಆದ ಕೆಲವು ಕ್ರಮಗಳಿತ್ತು, ಅದನ್ನು ಈಗ ಆಡಿಸುವವರಲ್ಲಿಲ್ಲ. ಹಾಗೆ ಅದರದ್ದೇ ಆದ ಒಂದು ಕ್ರಮಗಳು ಕೆಲವು ಹೀಗೆ ಹೋಗ್ಬೇಕು ಅಂತ ಅದೆಲ್ಲ ಇತ್ತು ರಂಗದಲ್ಲಿ. ಬಹುಶಃ ಹಿಂದಿನ ಕಾಲದಲ್ಲಿ ಉದಾಹರಣೆಗೆ ಹೇಳೋದ್ರೆ ದುಶ್ಯಾಸನ, ಈ ಪ್ರಸಂಗಗಳು ತುಂಬಾ ತೃಪ್ತಿ ನೀಡಿರುವಂತ ಪ್ರಸಂಗಗಳು ನಿಮ್ಗೆ. ಹೌದು 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 ಹೌದು. ಓಕೆ, ಮತ್ತೆ ರಂಗದಲ್ಲಿ ಈಗ ಕರುಣಾಲಸಕ್ಕಿದ್ದ ಒಂದು ಮೆಚ್ಚುಗೆ ನನಗೆ ತೃಪ್ತಿ ಬೇರೆ ಪ್ರಸಂಗದಲ್ಲಿ ಇಲ್ಲ ಖಂಡಿತ. ಮಂಡ್ಯ ಭಾಗವತರು ಮೊದಲು, ಮಂಡ್ಯ ಭಾಗವತರು ರಂಗದಲ್ಲಿ ಹಾಡಿ ಒಳ್ಳೆ ಚೆನ್ನಾಗಿ ಅದನ್ನು ಯಾವ ಸಂದರ್ಭಕ್ಕೆ ಯಾವ ರಾಗ ಹಾಕ್ಬೇಕು ಅವರಿಗೆ ಗೊತ್ತಿತ್ತು ಮಂಡ್ಯ ಭಾಗವತರು. ಸರಿ ಸರ್. ಕೆಂಡ ಮದ್ದಗಳ ನುಡಿತಗಳೆಲ್ಲ ಪದ್ಯನ ಮತ್ತು ಈ ಭಾವನೆಯ ಮುಂದೆ ನಾವು ಅದನ್ನು ಮೀರಿರ್ಬಾರ್ದು. ಹಿಮ್ಮೇಳದವರು ನನಗೆ ಆ ಸ್ವಾತಂತ್ರ್ಯ ಇಲ್ಲ. ಹಾಗಾದ್ರೆ ಈಗ ಹೊಸ ಶೈಲಿಯ ಭಾಗವತಿಕೆ ಬೆಳವಣಿಗೆ ಆಗ್ತಾ ಇದೆ, ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಹೊಸ ರೀತಿಯ ಭಾಗವತಿಕೆಗಳನ್ನ ನೋಡ್ತಾ ಇದೀವಿ ನಾವು. ಇದಕ್ಕೆ ಯಾವ ರೀತಿಯ ನೀವು ಬದಲಾವಣೆಗಳನ್ನ, ಯಾವ ರೀತಿ ಅವ್ರ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ತೀರಿ ನೀವು ಈಗಿನ ಕಾಲಕ್ಕೆ? ಹೊಂದಿ ಈಗ ಈಗ ಶಾಸ್ತ್ರೀಯತೆ ಎಲ್ಲ ಬರ್ಲಿಕ್ಕೆ ಶುರು ಆಗಿದೆ ರಂಗದಲ್ಲಿ. ಈಗ ಏನಾಗಿದೆ ಅಂದ್ರೆ ನಾಟ್ಯದಲ್ಲಿಯೂ ಹಾಗೆ, ನಾಟ್ಯದಲ್ಲಿ ಭರತನಾಟ್ಯದ ಅನುಕರಣೆ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಹೊಸತನದ ಇದರಲ್ಲಿ ನಾವು ಈಗ ಮೃದಂಗ ನಡೆಯ, ತಬ್ಲೆ ನಡೆಯನ್ನೆಲ್ಲ ಹಾಕ್ಬೇಕಾಗ್ತದೆ. ಯಾಕೆ ಪದ್ಯಗಳು ಹಾಗಿರ್ತವೆ, ನಾವು ಅದನ್ನು ಹೊಂದಿಸಿ ನಾವು ಕೂಡ ಅದನ್ನು ಬಾರಿಸಬೇಕಾಗ್ತದೆ ಅನಿವಾರ್ಯ. ಹಾಗೆ ಬದಲಾವಣೆ ಆದ್ರೆ ರಂಗದಲ್ಲಿ ಈಗ ನಿತ್ಯ ನೀರಿನ ಆಗಿರಬಾರ್ದು, ಯಾವ್ದಾದ್ರು ವ್ಯತ್ಯಾಸಗಳು ಆಗಿ ಆಗ್ತದೆ ರಂಗದಲ್ಲಿ. ಈಗಲ್ಲ, ಮೊದಲಿನ ಕಾಲದಿಂದಲೇ ಅದು ವ್ಯತ್ಯಾಸಗಳು ಆಗಿವೆ. ಅದು ಏನಾಗಿದೆ ಅಂದ್ರೆ ಈ ಬೇಕಾದ್ದು ರಂಗದಲ್ಲಿ ಉಳಿತದೆ, ಬೇಡವಾದ್ದು ಅದು ಅದರಷ್ಟೇ ನಶಿಸಿ ಹೋಗ್ತದೆ.
ಹೌದು, ಹಾಗೆಂತ ವ್ಯತ್ಯಾಸಗಳಾಗಿ ಆಗ್ತದೆ. ಈಗ ಏನಾಗಿದೆ ಅಂದ್ರೆ ನಮ್ಮ ಹಿಮ್ಮೇಳದಲ್ಲಿ ಮತ್ತೆ ಪದ್ಯದಲ್ಲಿ ನಾಟ್ಯದಲ್ಲಿ ಎಲ್ಲ ವ್ಯತ್ಯಾಸಗಳಾಗಿ ಹೊಸತನ ಬಂದಿದೆ. ಈಗ ನಾವು ಅದನ್ನು ಪದ್ಯಕ್ಕೆ ಸರಿಯಾಗಿ ನಾವು ಬಾರಿ ಬಿಡಬೇಕಲ್ಲ, ಆಗ ವ್ಯತ್ಯಾಸಗಳಾಗ್ತದೆ. ಮಿಸ್ಟೇಕ್ ಅಂದ್ರೆ ಅದು ಏನಾಗಿದೆ ಅಂದ್ರೆ ರಂಗದಲ್ಲಿ ಇದು ಚಂದ ಕಾಣೋದು ಸರಿ, ಈಗ ಮೊದಲಿಂದಲೂ ಈಗ ನಿಜವಾಗಿದ್ರೆ ನಾಟ್ಯ ಶುದ್ಧ ಈಗ ಸರಿಯಾಗಿ ಎಲ್ಲ ಸರಿಯಾಗಿ ಇದೆ. ಆದ್ರೆ ಈ ರಂಗದಲ್ಲಿ ಅದು ಏನಾಗಿದೆ ಅಂದ್ರೆ ಈ ಶಾಸ್ತ್ರೀಯತೆ ಬಂದು ನಮ್ಮ ಯಕ್ಷಗಾನದ ಶೈಲಿ ಮಾಯವಾಗ್ತಾ ಇದೆ. ನಮಗೆ ಆಗ ತೊಂದರೆ ಅದು ಈಗ ಸರ್. ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಯಾವ ಹಿಮ್ಮೇಳದಲ್ಲಿ ಯಾವ ಸೆಟ್ ಅಂತ ಹೇಳಿದ್ರೆ ಯಾವ ಭಾಗವತರ ಜೋಡಿ ಜೊತೆ ನಿಮ್ಗೆ ತುಂಬಾ ತೃಪ್ತಿ ನೀಡಿರುವಂತದ್ದು? ಅದು ಮಂಡ್ಯಕ್ಕೆ ಭಾಗವತ. ಓಕೆ, ದಾಮೋದರ ಮಂಡ್ಯಕ್ಕೆ. ಓಕೆ ಸರ್, ನಾನು 75ನೇ ಇಸವಿಯಿಂದ ನಾನು ಅವರ ಜೊತೆ ಇದ್ದೆ, ತಿರುಗಾಟ ಮಾಡಿದ್ದೆ ಕರ್ನಾಟಕ ಮಾಡದಲ್ಲಿ. ಅದರಲ್ಲಿ ಭಾವ ರಂಗದಲ್ಲಿ ಕಲಾವಿದರಿಗೆ ಮತ್ತು ಆ ಸಂದರ್ಭಕ್ಕೆ ಯಾವ ರಾಗ ಹಾಕಬೇಕು ಅದು ಅವರು ಅದನ್ನು ಬಹಳ ಇಷ್ಟ ಮಾಡಿದ್ರು ಸಾಧ್ಯಲ್ಲ ಹಾಗೆ ಮಾಡಲಿಕ್ಕೆ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಮಾಹಿತಿ ನೀಡಿದ. ಕರುಣಾ ರಸವನ್ನೆಲ್ಲ ಭಾವಪೂರ್ಣವಾಗಿ ಹೇಳುತ್ತಿದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ನನಗೆ ಬೇಕಾಗಿರುವಂತಹ ಮಾಹಿತಿ ನೀಡಿದ್ದೀರಿ. ನಾದನೂಪ ಯಕ್ಷೋತ್ತನ ಟ್ರಸ್ಟ್ ವತಿಯಿಂದ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್.